ಅವಮಾನ ಬಡತನ ಸೋಲು ಕಣ್ಣೀರು ಹೀಗೆ ಇನ್ನೂ ಹತ್ತು ಹಲವಾರು ನೋವುಗಳನ್ನುಂಡು ಯಾವುದಕ್ಕೂ ಜಗ್ಗದೆ ತನ್ನ ಗುರಿ ಮಾತ್ರವನ್ನೇ ಫೋಕಸ್ ಮಾಡುವ ವ್ಯಕ್ತಿ ಯಾವುದಾದರೊಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧಕನಾಗುತ್ತಾನೆ ಇದಕ್ಕೆ ನಮ್ಮ ಹೆಮ್ಮೆಯ ಡಿ ಬಾಸ್ ಯಜಮಾನ ಚಕ್ರವರ್ತಿ ಹೀಗೆ ಇನ್ನೂ ಹಲವು ಬಿರುದುಗಳಿಂದ ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಸಿಕೊಳ್ಳುವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರೇ ಸಾಕ್ಷಿ ದರ್ಶನ್ ಸುಮ್ಮನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಲಿಲ್ಲ ಅವರು ಜೀವನವನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದರು ಚಾಲೆಂಜಿಂಗ್ ಸ್ಟಾರ್ ಆದರು ಅವರು ಜೀವನದಲ್ಲಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಇಂದು ಅವರು ಕನ್ನಡ ಚಿತ್ರರಂಗದ ನಂಬರ್ ಒನ್ ನಾಯಕ ನಟನಾಗಿರಬಹುದು ಹತ್ತಾರು ಕೋಟಿ ಹಣ ಆಸ್ತಿ ಮಾಡಿರಬಹುದು ಇದರ ಎಲ್ಲದರ ಹಿಂದೆ ಹತ್ತಾರು ವರ್ಷಗಳ ಕಠಿಣ ಪರಿಶ್ರಮವಿದೆ ತ್ಯಾಗವಿದೆ ಅವಮಾನವಿದೆ ನೋವಿದೆ ಆಗಿನ ಕಾಲದ ಖ್ಯಾತ ಕಳನಟರಾಗಿದ್ದ ತೂಗುದೀಪ ಶ್ರೀನಿವಾಸ್ ರವರು ರವರ ತಂದೆ ತೂಗುದೀಪ ಚಿತ್ರದಲ್ಲಿನ ಉತ್ತಮ ಅಭಿನಯದಿಂದಾಗಿ ತೂಗುದೀಪ ಶ್ರೀನಿವಾಸ್ ಎಂದೇ ಹೆಸರಾದರು ತೂಗುದೀಪ ಶ್ರೀನಿವಾಸ್ರವರಿಗೆ ಚಿತ್ರರಂಗದಲ್ಲಿ ಎಷ್ಟೇ ಹೆಸರಿದ್ದರೂ ಹೆಸರಿಗೆ ತಕ್ಕಂತೆ ಆಗಿನ ಕಾಲದಲ್ಲಿ ಕಳನಟರಿಗೆ ಸಂಭಾವನೆ ಸಿಗುತ್ತಿರಲಿಲ್ಲ ಜೀವನ ನಿರ್ವಹಣೆ ಮಾಡಬಹುದಾಗಿತ್ತೇ ಹೊರತು ಉಳಿತಾಯ ಮಾಡಲು ಕಷ್ಟ ಆಗುತ್ತಿತ್ತು ತೂಗುದೀಪ ಶ್ರೀನಿವಾಸ್ ತನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಕಷ್ಟವೇನೆಂದು ತೋರಿಸಿದ್ದರು ಅದೇ ರೀತಿ ಬೆಳೆಸಿದರು ಇದ್ದಕ್ಕಿದ್ದಂತೆ ತೂಗುತೀಪ ಶ್ರೀನಿವಾಸ್ರವರು ಅನಾರೋಗ್ಯಕ್ಕೆ ತುತ್ತಾದರು ಅವರ ಅನಾರೋಗ್ಯದಿಂದ ಸಂಸಾರ ಸಾಗಿಸುವುದು ತುಂಬ ಕಷ್ಟವಾಗಿತ್ತು ನಟನೆಯಲ್ಲಿ ತುಂಬ ಒಲವು ತೋರುತ್ತಿದ್ದ ದರ್ಶನ್ ತಂದೆಯ ಮಾತಿನಂತೆ ನೀನಾಸಂನಲ್ಲಿ ನಟನೆಯನ್ನು ಕಲಿಯಲು ಹೋದರು ದರ್ಶನ್ರವರ ಕೈನಲ್ಲಿ ಒಂದು ಬಿಡಿಕಾಸು ಕೂಡ ಇರುತ್ತಿರಲಿಲ್ಲ ಕೈನಲ್ಲಿ ದುಡ್ಡಿಲ್ಲದೆ ಹೋದರೂ ಹೇಗೋ ಕಾಲ ಕಳೆಯುತ್ತಿದ್ದಾಗ ದರ್ಶನ್ರವರಿಗೆ ಒಂದು ಆಘಾತಕಾರಿ ಸುದ್ದಿಯೊಂದು ಬರುತ್ತದೆ ದರ್ಶನ್ರವರ ತಂದೆ ತೂಗುದೀಪ ಶ್ರೀನಿವಾಸ್ ಮರಣ ಹೊಂದಿರುತ್ತಾರೆ ಈ ಸುದ್ದಿ ತಿಳಿದ ದರ್ಶನ್ ಅಕ್ಷರಶಃ ತತ್ತರಿಸಿ ಹೋಗುತ್ತಾರೆ ತಕ್ಷಣವೇ ತಂದೆಯ ಅಂತಿಮ ದರ್ಶನಕ್ಕೆ ಮೈಸೂರಿಗೆ ಹೊರಡಲು ತಯಾರಾಗುತ್ತಾರೆ ದರ್ಶನ್ ಆದರೆ ಕೈನಲ್ಲಿ ಒಂದು ರೂಪಾಯಿ ಕೂಡ ಅವರ ಬಳಿ ಇರುವುದಿಲ್ಲ ನೀನಾಸಂನಲ್ಲಿ ಅಡುಗೆ ಮಾಡುತ್ತಿದ್ದ ರತ್ನ ಎಂಬುವರ ಬಳಿ ಐನೂರು ರೂಪಾಯಿ ಸಾಲ ಕೇಳುತ್ತಾರೆ ತಮ್ಮ ಜೀವನದಲ್ಲಿ ಇಂತಹ ಇನ್ನೂ ಹಲವಾರು ಕಹಿ ಘಟನೆಗಳನ್ನು ದರ್ಶನ್ ಕೆಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಇಂದು ತೂಗುದೀಪ ಶ್ರೀನಿವಾಸ್ ಅವರು ಬದುಕಿದ್ದರೆ ತನ್ನ ಮಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆದಿರುವುದನ್ನು ನೋಡಿ ಅದೆಷ್ಟು ಸಂತೋಷ ಪಡುತ್ತಿದ್ದರು ಏನ್ ತಂದೆ ತಾಯಿ ತಮ್ಮ ಮಕ್ಕಳ ಸಾಧನೆ ಬೆಳವಣಿಗೆಗಳನ್ನು ಕಂಡು ತುಂಬಾ ಖುಷಿ ಆದರೆ ತಮ್ಮ ಮಕ್ಕಳ ಸಾಧನೆ ಬೆಳವಣಿಗೆ ನೋಡದ ದುರ್ದೈವಿಗಳಲ್ಲಿ ತೂಗುದೀಪ ಶ್ರೀನಿವಾಸ್ ರವರು ಕೂಡ ಒಬ್ಬರು ನಿಮಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು